ಹೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿಧಾನಸಭೆಯಲ್ಲಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಮಸೂದೆ ಅನ್ನುವಂಥದ್ದು ನಡೆದಿದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದ ಹಾಗಾದರೆ ಆ ತಿದ್ದುಪಡಿಯಲ್ಲಿ ಯಾವುದೆಲ್ಲ ಅಂಶಗಳಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶ ಇದೆ ನೋಡೋದಾದರೆ ಶಿಕ್ಷೆಗೊಳಗಾದಂತಹ ಹಾಗೂ ಸರ್ಕಾರಿ ನೌಕರರು ಹಾಗೂ ಕೋಆಪರೇಟಿವ್ ವರ್ಕರ್ಸ್ ಏನಿದ್ದಾರೆ ಸೊಸೈಟಿನ ವರ್ಕರ್ಸ್ ಏನಿದ್ದಾರೆ ಅವರು ಪಂಚಾಯತ್ ರಾಜಿನ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಪಂಚಾಯತ್ ರಾಜ್ನ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ ಅನ್ನೋದ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಂಡಿಸಲಾದಂತಹ ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿಯಲ್ಲಿ ಮೊದಲ ಅಂಶವಾಗಿದೆ ಅನ್ನುವಂಥದ್ದು ಅಂದರೆ ಕೈದಿಗಳು ಹಾಗೂ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಕೋಆಪರೇಟಿವ್ ಸೊಸೈಟಿನ ಸೊಸೈಟಿನ ವರ್ಕರ್ಸ್ ಏನಿದ್ದಾರೆ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೆಯುವಂತಹ ಚುನಾವಣೆಗಳೇನಿದೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ಭಾಗವಹಿಸುವಂತಿಲ್ಲ ಅನ್ನುವುದರ ಬಗ್ಗೆ ಇದರ ಮಂಡನೆ ಕೂಡ ಆಗಿದೆ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ಆಗಿ ಆಗಿರುವಂತಹದ್ದು ಮಸೂದೆ ಕೂಡ ನಡೆದಿದೆ ಅನ್ನುವಂಥ ಮೊದಲನೇ ಅಂಶವಾಗಿದೆ ನಂತರದಲ್ಲಿ ತಾಲೂಕು ಪಂಚಾಯಿತಿಯ ಸಾರಿ ತಾಲೂಕಿನ ಒಟ್ಟು ಜನಸಂಖ್ಯೆಯ ಆಧಾರದ ಮೇಲೆ ತಾಲೂಕು ಪಂಚಾಯಿತಿ ಕ್ಷೇತ್ರಗಳ ಸಂಖ್ಯೆಯನ್ನು ನಿರ್ಧರಿಸುವ ಅಂಶ ಕೂಡ ಇದರಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳನ್ನೇನೆಂದರೆ ಜನಸಂಖ್ಯೆಯ ಆಧಾರದಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ತಾಲೂಕುಗಳಲ್ಲಿ ಪ್ರತಿ ಹನ್ನೆರಡು ಸಾವಿರ ಜನರಿಗೆ ಹನ್ನೆರಡು ಸಾವಿರ ಜನರಿಗೆ ಒಂದು ತಾಲೂಕು ಪಂಚಾಯಿತಿ ಸದಸ್ಯ ಇರಬೇಕು ಅನ್ನೋದು ಇದರ ಪ್ರಮುಖ ಅಂಶವಾಗಿದೆ ನಂತರದಲ್ಲಿ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗಿನ ಜನಸಂಖ್ಯೆ ಇರುವಂತಹ ತಾಲೂಕುಗಳಲ್ಲಿ ಪ್ರತಿ ಹತ್ತು ಸಾವಿರ ಜನರಿಗೆ ಒಬ್ಬ ತಾಲೂಕು ಪಂಚಾಯಿತಿ ಇರಬೇಕು ಸದಸ್ಯ ಇರಬೇಕು ಅನ್ನುವಂತದ್ದು ಹತ್ತು ಸಾವಿರ ಜನರಿಗೆ ಒಬ್ಬ ತಾಲೂಕು ತಾಲೂಕು ಪಂಚಾಯಿತಿ ಸದಸ್ಯ ಇರಬೇಕು ಅನ್ನುವಂಥದ್ದು ಸದಸ್ಯ ಇರಬೇಕು ಹಾಗೂ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ತಾಲೂಕು ಏನಿದೆ ಅಲ್ಲಿ ಕನಿಷ್ಠ ಒಂಬತ್ತು ಸಾವಿರದ ಮತ್ತು ಐವತ್ತು ಸಾವಿರ ಕಡಿಮೆ ಇರುವಂತಹ ಜನಸಂಖ್ಯೆ ಇರುವಂತಹ ತಾಲೂಕು ಪಂಚಾಯಿತಿಗಳಲ್ಲಿ ಕನಿಷ್ಠ ಏಳು ಸಾವಿರ ಸಾರಿ ಏಳು ಸದಸ್ಯರಿರಬೇಕು ಇರಬೇಕು ಅನ್ನುವಂಥ ಏಳು ಸದ ಸದಸ್ಯರಿರಬೇಕು ತಾಲೂಕು ಪಂಚಾಯಿತಿ ಸದಸ್ಯರಿರಬೇಕು ಇರಬೇಕು ಅನ್ನುವಂಥದ್ದು ನಂತರದಲ್ಲಿ ಎಲ್ಲಾ ಯೋಜನಾ ಸಮಿತಿಗೆಲ್ಲ ಯೋಜನಾ ಸಮಿತಿ ಬರುತ್ತೆ ಅದಕ್ಕೆ ಜಿಲ್ಲಾ ಯೋಜನಾ ಉಸ್ತುವಾರಿ ಸಚಿವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಹಾಗೂ ಜಿಲ್ಲಾ ಕೇಂದ್ರದಲ್ಲಿನ ನಗರ ಪಾಲಿಕೆಯ ಮೇಯರು ಪುರಸಭೆಗಳ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಇದರ ಅಂಶವಾಗಿದೆ ಇನ್ನೊಂದು ಅಂಶವಾಗಿದೆ ನಂತರದಲ್ಲಿ ಇದರ ಜೊತೆಗೆ ಕೂಡ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರೇನಿದ್ದಾರೆ ಅವರು ವಿಶೇಷ ಆಹ್ವಾನಿತರಾಗಿ ಬಗ್ಗೆ ಅವಕಾಶವನ್ನ ಕಲ್ಪಿಸಿದರು ನಂತರದಲ್ಲಿ ಇದರ ಜೊತೆಗೆ ಎರಡು ಮಸೂದೆಗಳು ಕೂಡ ಇವೆರಡು ಮಸೂದೆಗಳಿಗೆ ಅಂಗೀಕಾರವನ್ನು ದೊರೆತಿದೆ ಅನ್ನುವಂಥದ್ದು ಹಾಗೆ ಈ ಭೂಸ್ವಾಧೀನ ಪರಿಹಾರ ಪುನರ್ವಸತಿ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಹದಿಮೂರರ ಏನು ಭೂಸ್ವಾಧೀನ ಪರಿಹಾರ ಪುನರ್ವಸತಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಪ್ರಕಾರ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸುವುದನ್ನು ಕಡ್ಡಾಯವಾಗಿ ಕಡ್ಡಾಯಗೊಳಿಸುವಂತಹ ಕರ್ನಾಟಕ ಕೈಗಾರಿಕಾ ಪ್ರದೇಶ ಸಾರಿ ಪ್ರದೇಶ ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೆರಡರ ಹಾಗೂ ಬಂದಿಖಾನೆ ತಿದ್ದುಪಡಿ ಮಸೂದೆ ಬಂದಿಖಾನೆ ಬಂದಿಖಾನೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೆರಡರ ಬಗ್ಗೆ ಕೂಡ ಇಲ್ಲಿ ಇದರ ಪ್ರಕಾರದಲ್ಲಿ ಇದರ ಪ್ರಕಾರದಲ್ಲಿ ಬಂದಿಖಾನೆಗಳಲ್ಲಿ ಮೊಬೈಲ್ ಮತ್ತು ಇತರ ಸಂಪರ್ಕ ಸಾಧನ ಸಾಧನಗಳೇನಿದೆ ದೂರವಾಣಿ ಸಂಪರ್ಕಗಳಾಗಿರಬಹುದು ಕಮ್ಯುನಿಕೇಶನ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಸಂಪರ್ಕ ಸಾಧನಗಳನ್ನು ನಿಷೇಧಿಸುವ ಹಾಗೂ ಪೆರೋಲ್ ಮೇಲೆ ಬಂದಂತಹ ಏನು ಖೈದಿಗಳೇನಿದ್ದಾರೆ ಅವರು ನಾಪತ್ತೆ ಆಗುವ ಸಂಖ್ಯೆ ದಿನೇ ದಿನ ಹೆಚ್ಚಿಸ್ ಹೆಚ್ಚು ಹೆಚ್ಚುತ್ತಾ ಇರುವುದರ ಬಗ್ಗೆ ಪಂಚಾಯತ್ ರಾಜ್ ಸಂಸ್ಥೆಯನ್ನ ಬಲಪಡಿಸುವ ಸಲುವಾಗಿ ಈ ಹಿಂದೆ ಇದ್ದಂತಹ ಮಸೂದೆಗಳಿಗೆ ಅಲ್ಪ ಸ್ವಲ್ಪ ಬದಲಾವಣೆಯನ್ನ ತಂದು ಎಪ್ಪತ್ಮೂರನೇ ಸಂವಿಧಾನದ ಎಪ್ಪತ್ಮೂರನೇ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿಯನ್ನು ರೂಪುಗೊಳ್ಳುವಂತೆ ಕಾರಣ ಮಾಡಿದ ಕೂಡ ಇದಾಗಿದೆ ಅನ್ನುವಂತಹದ್ದು ನಂತರದಲ್ಲಿ ಹೀಗೆ ಈ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಮೂರರ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿ ಇಪ್ಪತ್ನಾಲ್ಕರಂದು ಜಾರಿಗೆ ಬಂತು ಅದನ್ನ ನಾವು ರಾಷ್ಟ್ರೀಯ ಪಂಚಾಯತ್ ದಿನ ಅನ್ನುವಂಥದ್ದು ಕರಿತೀವಿ ನಾಲ್ಕರಂದು ನಾವು ಆಚರಣೆಯನ್ನ ಮಾಡಿದೀವಿ ಅನ್ನುವಂತಹ ಪ್ರತಿ ವರ್ಷ ಎರಡ್ ಸಾವಿರದ ಸಾರಿ ಏಪ್ರಿಲ್ ಇಪ್ಪತ್ನಾಲ್ಕರನ್ನು ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸ ನಂತರದಲ್ಲಿ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇಪ್ಪತ್ತನೇ ಭಾಗಕ್ಕೆ ಇಪ್ಪತ್ತನೇ ಸಂವಿಧಾನದ ಒಂಬತ್ತನೇ ಭಾಗಕ್ಕೆ ಪಂಚಾಯಿತಿಯನ್ನು ಸೇರಿಸುವ ಪಂಚಾಯತ್ ರಾಜ್ ಸೇರಿಸುವ ಮೂಲಕವಾಗಿ ಸಂವಿಧಾನದ ಸ್ಥಾನಮಾನ ಕೂಡ ದೊರೆತಿದೆ ಅನ್ನುವಂಥ ಹಾಗಾದ್ರೆ ಎರಡು ನೂರ ನಲವತ್ತ ಮೂರು ಇಂದ ಓವರೆಗಿನ ಭಾಗಗಳು ಏನು ಏನು ಬರುತ್ತೆ ಅದು ಪಂಚಾಯಿತಿಗೆ ಸಂಬಂಧಪಟ್ಟಿದೆ ಅನ್ನುವ ಹಾಗೆ ಸಂವಿಧಾನದ ಹನ್ನೊಂದನೇ ಅನುಸೂಚಿ ಸೇರಿಸುವ ಮೂಲಕ ಇದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಅಂಶಗಳು ಕೂಡ ಈ ಸಂವಿಧಾನ ಪಂಚಾಯತ್ ರಾಜ್ ನಲ್ಲಿ ಒಳಗೊಂಡಿರುತ್ತೆ ಅನ್ನುವಂಥದ್ದು ಎಪ್ಪತ್ತ್ ಮೂರನೇ ಸಂವಿಧಾನ ತಿದ್ದುಪಡಿಗೆ ಒಳಗೊಂಡಿರುವ ಪ್ರಮುಖ ಲಕ್ಷಣ ವಿಧಿಗಳನ್ನ ನಾವು ನೋಡ್ತಾ ಹೋಗೋಣ ವಿಧಿ ನೂರ ನಲವತ್ಮೂರು ಏ ಏನ ಹೇಳುತ್ತೆ ಅಂದ್ರೆ ಇದು ಗ್ರಾಮ ಸಭೆಗೆ ಸಂಬಂಧಿಸಿದೆ ಅನ್ನುವಂಥದ್ದು ಗ್ರಾಮ ಸಭೆಗೆ ಆ ವಿಧಿ ಯಾವುದು ಅಂತ ನಿಮಗೆ ಕ್ವಶನ್ ಕೇಳಿದ್ರೆ ಇನ್ನೂರ ನಲವತ್ಮೂರು ಎ ಅನ್ನುವಂಥ ಎ ಇನ್ನೂರ ನಲವತ್ಮೂರ ಎ ಗ್ರಾಮಸಭೆಗೆ ಸಂಬಂಧ ಹಾಗೆ ಇನ್ನೂರ ನಲವತ್ಮೂರು ಬಿ ಮೂರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ವ್ಯವಸ್ಥೆಗೆ ಕಲ್ಪಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೆ ಮೂರು ಅಂಶಗಳು ಇಲ್ಲಿ ಮೂರು ಪಂಚಾಯಿತಿ ವ್ಯವಸ್ಥೆಯನ್ನ ಅವಕಾಶ ಮಾಡಿಕೊಟ್ಟಂತಹ ವಿಧಿ ಯಾವುದಪ್ಪಾ ಅಂದ್ರೆ ನೆಕ್ಸ್ಟ್ ಇನ್ನೂರ ನಲವತ್ಮೂರು ಸಿ ಏನ್ ಹೇಳುತ್ತೆ ಇನ್ನೂರ ನಲವತ್ಮೂರು ಸಿ ಏನ್ ಹೇಳುತ್ತೆ ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಸದಸ್ಯರ ಮತ್ತು ಅಧ್ಯಕ್ಷರ ಚುನಾವಣೆಗೆ ಸಂಬಂಧ ಅನ್ನುವಂಥ ಪಂಚಾಯತ್ ರಾಜ್ ಸದಸ್ಯರ ಮತ್ತು ಚುನಾವಣೆಗೆ ಸಂಬಂಧ ಆ ವಿಧಿ ಇದಾಗಿದೆ ಹಾಗಾದರೆ ಇನ್ನೂರ ನಲವತ್ತ್ಮೂರು ಹೇಳುತ್ತೆ ಅಂದರೆ ಮೀಸಲಾತಿಯ ಬಗ್ಗೆ ಅಂದರೆ ಪರಿಶಿಷ್ಟ ಜಾತಿ ಆಗಿರ್ಬೋದು ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಹಾಗೂ ಮಹಿಳಾ ಮೀಸಲಾತಿ ಏನು ಜನರಲ್ ಕೆರೆ ಕೆಟಗರಿ ಏನು ಬರುತ್ತೆ ಅವುಗಳಿಗೆ ಮೀಸಲಾತಿಯ ಕೊಡುವರ ಬಗ್ಗೆ ಇನ್ನೂರ ನಲವತ್ತ್ಮೂರು ಟಿ ಬಗ್ಗೆ ಈ ಪ್ರಕರಣದಲ್ಲಿ ಅಂದರೆ ನೂರ ನಲವತ್ತ್ಮೂರು ಟಿ ತಿಳಿಸಲಾಗಿದೆ ಅದು ಇನ್ನೂರ ನಲವತ್ ಮೂರು ಸಾರಿ ಇ ಏನ್ ಹೇಳುತ್ತೆ ಅಧಿಕಾರ ಅಧಿಕಾರಾವಧಿಯ ಎಷ್ಟು ಟೈಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂರ ನಲ್ವತ್ ಮೂರು ಇದರಲ್ಲಿ ಸವಿಸ್ತಾರವಾಗಿ ತಿಳಿಸಲಾಗಿದೆ ಹಾಗಾದ್ರೆ ಇನ್ನೂರ ನಲವತ್ಮೂರು ಎಫ್ ಏನ್ ಹೇಳುತ್ತೆ ಇನ್ನೂರ ಎಫ್ ಏನ್ ಹೇಳುತ್ತೆ ಅಂದ್ರೆ ಅರ್ಹತೆಗಳ ಬಗ್ಗೆ ಅಂದ್ರೆ ಒಂದು ಪಂಚಾಯತಿಗೆ ಅಧ್ಯಕ್ಷನ ಅರ್ಹತೆ ಏನಿರಬೇಕು ಸದಸ್ಯನ ಅರ್ಹತೆ ಏನಿರಬೇಕು ಅದರ ಬಗ್ಗೆ ಆ ಹೇಳುವಂತಹ ಪ್ರಕರಣ ಯಾವುದಪ್ಪ ಅಂದರೆ ಇನ್ನೂರ ನಲವತ್ತ ಮೂರು ಎಫ್ ಅನ್ನುವಂಥದ್ದು ಹಾಗೆ ಸದಸ್ಯರು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾರಿ ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇರುವರು ಸ್ಪರ್ಧಿಸಲು ಅರ್ಹ ಅನ್ನೋದರ ಬಗ್ಗೆ ಈ ಅಂಶ ಸಾರಿ ಇದು ಕಡಿಮೆ ಇರುವವರಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಮೇಲ್ಪಟ್ಟವರು ವರು ಸ್ಪರ್ಧಿಸಲು ಅರ್ಹ ಅನ್ನುವರ ಬಗ್ಗೆ ಈ ಪಂಚಾಯಿತಿಯಲ್ಲಿ ಇನ್ನೂರ ನಲ್ವತ್ ಮೂರು ಎಫ್ ಇದರ ಬಗ್ಗೆ ತಿಳಿಸುತ್ತೆ ಅನ್ನುವಂತಹದ್ದು ಹಾಗಾದ್ರೆ ಇನ್ನೂರ ನಲ್ವತ್ಮೂರು ಜಿ ಇದರ ಬ ಈ ಪ್ರಕರಣದಲ್ಲಿ ಏನೆಲ್ಲ ಇದೆ ಅನ್ನೋದಾದ್ರೆ ಈ ವಿಧಿಯು ಪಂಚಾಯತ್ ರಾಜಿನ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತೆ ಅನ್ನುವಂತಹದ್ದು ಇನ್ನೂರ ನಲ್ವತ್ ಮೂರು ಎಚ್ ಹೇಳುತ್ತೆ ಅಂದರೆ ರಾಜ್ಯ ಶಾಸಕಾಂಗವು ತೆರಿಗೆ ಮತ್ತು ಶುಲ್ಕಗಳು ವಿಧಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರವನ್ನು ಪಂಚಾಯಿತಿಗೆ ನೀಡಲಾಗಿದೆ ಅನ್ನುವಂತಹದ್ದು ಇನ್ನೂರ ನಲವತ್ಮೂರು ಹೆಚ್ ನಲ್ಲಿ ಹೇಳುವಂತಹ ಅಂಶವಾಗಿದೆ ಇನ್ನೂರ ನಲವತ್ಮೂರು ಐ ಏನು ಹೇಳುತ್ತೆ ಅಂದರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳಲಾಗಿದೆ ಅನ್ನುವಂತಹದ್ದು ಇನ್ನೂರ ನಲವತ್ಮೂರು ಜೆ ಏನು ಹೇಳುತ್ತೆ ಅಂದರೆ ಲೆಕ್ಕ ಪತ್ರ ನಿರ್ವಹಣೆ ಆಗಿರ್ಬೋದು ಪಂಚಾಯಿತಿ ಏನು ಬಜೆ ಪಂಚಾಯಿತಿನ ಆಯಾವ್ಯಯ ಏನು ಬರುತ್ತೆ ಅದರ ಬಗ್ಗೆ ಸಂಬಂಧ ನಲವತ್ಮೂರು ಎ ಬಗ್ಗೆ ಯಲ್ಲಿ ಅದರ ಬಗ್ಗೆ ಅಂಶಗಳಿದೆ ನಲವತ್ಮೂರು ಕೆ ಪಂಚಾಯಿತಿಯ ಎಲೆಕ್ಷನ್ಗಳ ಬಗ್ಗೆ ತಿಳಿಸಲಾಗಿದೆ ಇದ್ರ ಬಗ್ಗೆ ಅದು ಇನ್ನು ಇನ್ನೂರ ನಲವತ್ತ್ಮೂರು ಎಲ್ಲು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆ ನಿಯಮಗಳು ಬಗ್ಗೆ ನೂರ ನಲವತ್ತ್ಮೂರು ಎಲ್ನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅದರ ಬಗ್ಗೆ ವಿಚಾರವಾದಂತಹ ಮಾಹಿತಿಯನ್ನ ನಾವು ನೋಡ್ಬೋದು ಹಾಗೆ ಇನ್ನೂರ ನಲವತ್ಮೂರು ಎನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಜಾರಿಯಲ್ಲಿರುವಂತಹ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವಂತಹ ಪಂಚಾಯಿತಿಗಳನ್ನ ಮುಂದುವರಿಸುವ ಬಗ್ಗೆ ಇನ್ನೂರ ನಲವತ್ಮೂರು ನಲ್ಲಿ ಹಾಗೂ ಇನ್ನೂರ ನಲವತ್ಮೂರು ಓ ಏನ್ ಸಂಬಂಧಪಟ್ಟಿದೆ ಅಂದ್ರೆ ಚುನಾವಣೆಯ ವಿಷಯಗಳಲ್ಲಿ ನ್ಯಾಯ ನ್ಯಾಯಾಲಯನ ಮಧ್ಯಪ್ರವೇಶಿಸುವ ಬಗ್ಗೆ ನಿಷೇಧವನ್ನು ಹೇರಲಾಗದು ಅಂತ ಸಂವಿಧಾನದೂರ ನಲವತ್ ಮೂರು ಹೇಳುತ್ತೆ ಅನ್ನುವಂತಹದ್ದು ಕರ್ನಾಟಕದಲ್ಲಿ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತು ಅದರ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಎಪ್ಪತ್ ಮೂರನೇ ತಿದ್ದುಪಡಿ ಕಾಯ್ದೆಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಹೊಸ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಕಾಯ್ದೆಯನ್ನ ಅಳವಡಿಸಿಕೊಂಡು ಸಾವಿರದ ಒಂಬೈನೂರ ಎಂಬತ್ತ ಮೂರರ ಪಂಚಾಯತ್ ರಾಜ್ ಕಾಯ್ದೆಗೆ ಜಾರಿಗೆ ಬಂದಾಗ ಮುಖ್ಯಮಂತ್ರಿ ಯಾರಪ್ಪ ಆಗಿದ್ರು ಅಂದರೆ ರಾಮಕೃಷ್ಣ ಹೆಗ್ಡೆಯವರು ಆಗಿದ್ರು ಹಾಗೆ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಾಗ ಇಲ್ಲಿ ಒಂದು ಇನ್ನೊಂದು ಅಂಶ ನೋಡಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಬಂದಾಗ ಭಾರತದಲ್ಲಿ ಬಂದಾಗ ಮುಖ್ಯಮಂತ್ರಿ ಯಾರಾಗಿದ್ರು ಅಂದರೆ ರಾಮಕೃಷ್ಣ ಹೆಗಡೆ ಅವರಾಗಿದ್ದರು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಬಂದಾಗ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಆಗಿದ್ರು ಪ್ರಮುಖ ಅಂಶ ಆಗಿದೆ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ ತೊ ಎಪ್ಪತ್ಮೂರನೇ ತಿದ್ದುಪಡಿ ಪಂಚಾಯತಿಗೆ ಬಂದರೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕಾಯ್ದೆ ಮೂಲಕ ಇಪ್ಪತ್ತು ಎ ಭಾಗವನ್ನು ಸಂವಿಧಾನಕ್ಕೆ ಸೇರಿಸಿ ಎರಡಿ ಇನ್ನೂರ ನಲವತ್ಮೂರು ಪಿ ಇನ್ನೂರ ನಲವತ್ಮೂರು ಜೆಡ್ ಜಿ ವರೆಗೆ ಅಂದರೆ ಮುನ್ಸಿಪಾಲ್ಟಿಗಳು ಏನು ಬರುತ್ತೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ಗಳ ಬಗ್ಗೆ ವಿಧಿಗಳನ್ನು ಇದು ಒಳಗೊಂಡಿದೆ ಅನ್ನುವಂತಹದ್ದು ಈ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ಹನ್ನೆರಡನೇ ಅನುಸೂಚಿಯನ್ನು ಸೇರಿಸಿ ಮುನ್ಸಿಪಾಲಿಟಿಗಳು ನಿರ್ವಹಿಸಬೇಕಾದಂತಹ ಹದಿನೆಂಟು ವಿಷಯಗಳು ಅದು ಹದಿನೆಂಟು ವಿಷಯಗಳಿಗೆ ಅನುಸೂಚಿಯನ್ನ ಇದು ಒಳಗೊಂಡಿದೆ ಅನ್ನುವಂತಹದ್ದು ಇನ್ನೂರ ನಲವತ್ಮೂರು ಪಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈ ವಿಧಿಯಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಇರುವಂತಹ ಪ್ರಮುಖ ಪದಗಳನ್ನ ಸೇರಿಸಲಾಗಿದೆ ವ್ಯಾಖ್ಯಾನಿಸಲಾಗಿದೆ ಅನ್ನುವಂತಹದ್ದು ೂರ ನಲವತ್ಮೂರು ಕ್ಯೂ ಏನ್ ಹೇಳುತ್ತೆ ಅಂದ್ರೆ ಈ ವಿಧಿ ಮೂರು ವಿಧವಾದಂತಹ ಮುನ್ಸಿಪಾಲಿಟಿಗಳನ್ನ ರಚಿಸಲು ಅವಕಾಶವನ್ನ ನೀಡಿದೆ ಅನ್ನುವಂಥದ್ದು ಅದು ಯಾವ್ದಪ್ಪ ಅಂದ್ರೆ ನಗರ ಪಂಚಾಯಿತಿ ಮುನ್ಸಿಪಾಲ್ ಮುನ್ಸಿಪಲ್ ಕೌನ್ಸಿಲ್ ಅನ್ನುವಂಥದ್ದು ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನುವಂಥದ್ದು ಇನ್ನು ವಿಧಿ ಇನ್ನೂರ ನಲವತ್ ಮೂರು ಯು ಏನ್ ಹೇಳುತ್ತೆ ಅಂದ್ರೆ ಅಧಿಕಾರ ಮತ್ತು ಅಧಿಕಾರದ ಬಗ್ಗೆ ಹೇಳುತ್ತೆ ಐದು ವರ್ಷಗಳಿರುತ್ತೆ ಈಗ ಅದ್ ಅವಧಿಯು ಕೂಡ ಮುನ್ನ ವಿಸರ್ಜನೆ ಆದರೆ ಆರು ತಿಂಗಳ ಒಳಗಾಗಿ ಹೊಸ ಚುನಾವಣೆಯನ್ನ ನಡೆಸಬೇಕು ಅದು ಆರು ತಿಂಗಳ ಒಳಗೆ ಚುನಾವಣೆ ಇದು ಇನ್ನೂರ ನಲವತ್ಮೂರು ವಿ ಏನ್ ಹೇಳುತ್ತೆ ಅಂದ್ರೆ ಅರ್ಹತೆ ಬಗ್ಗೆ ತಿಳಿಸುತ್ತೆ ಅನ್ನುವಂತ ಅರ್ಹತೆ ಬಗ್ಗೆ ಪಂಚಾಯತ್ ಸಾರಿ ಮುನ್ಸಿಪಾಲಿಟಿಯಲ್ಲಿ ಬರುವಂತಹ ಬಗ್ಗೆ ಅರ್ಹತೆ ಆ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನ್ ಅರ್ಹರು ಅನ್ ಅಲ್ಲ ಅನ್ನುವಂತ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷಕ್ಕಿಂತ ಸ್ಪರ್ಧಿಸುವ ಬಗ್ಗೆ ಹಾಗೆ ಇನ್ನೂರ ಆ ಇನ್ನೂರ ನಲವತ್ಮೂರು ಆರ್ ಏನ್ ಹೇಳುತ್ತೆ ಅಂದ್ರೆ ರಚನೆಯ ಬಗ್ಗೆ ಅಂದ್ರೆ ಮುನ್ಸಿಪಾಲ್ಟಿಯ ರಚನೆ ಬಗ್ಗೆ ಅಂದ್ರೆ ಮೂರು ಲಕ್ಷ ಮತ್ತು ಹೆಚ್ಚು ಜನಸಂಖ್ಯೆ ಮುನ್ಸಿಪಾಲಟಿ ಪ್ರದೇಶದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಾರ್ಡ್ಗಳನ್ನ ಒಳಗೊಂಡಂತಹ ಸಮಿತಿಯ ರಚನೆ ಬಗ್ಗೆ ತಿಳಿಸಿಕೊಂಡು ಇದು ಇನ್ನೂರ ನಲವತ್ಮೂರು ಸ್ಥಾನಗಳ ಮೀಸಲಾತಿ ಅಂದರೆ ಸದಸ್ಯರ ಸ್ಥಾನ ಆಗಿರ್ಬೋದು ಅಧ್ಯಕ್ಷರ ಸ್ಥಾನಗಳಾಗಿರ್ಬೋದು ಅದರ ಬಗ್ಗೆ ಮೀಸಲಾತಿಯನ್ನು ಕೊಡುವುದರ ಬಗ್ಗೆ ಇನ್ನೂರ ನಲವತ್ಮೂರು ಟಿ ಹೇಳುತ್ತೆ ಅನ್ನುವಂಥದ್ದು ಇನ್ನೂರ ನಲವತ್ಮೂರು ಎಲ್ ಹೇಳುತ್ತೆ ಮುನ್ಸಿಪಲ್ ಟ್ಯಾಕ್ಸ್ಗಳ ಬಗ್ಗೆ ಮುನ್ಸಿಪಲ್ನಲ್ಲಿ ಬರುವಂತಹ ಕಂದಾಯಗಳ ಬಗ್ಗೆ ಈ ಈವತ್ಮೂರು ಎಕ್ ಹೇಳುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ಮುನ್ಸಿಪಲ್ ಮತ್ತು ಇನ್ನೂರ ನಲವತ್ಮೂರರ ವಿಧಿಗಳ ಬಗ್ಗೆ ಪಂಚಾಯತ್ ರಾಜ್ನ ಸಂಬಂಧಪಟ್ಟಂತಹ ವಿಧಿಗಳ ಬಗ್ಗೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಸೂದೆ ಏನಾಗಿದೆ ತಿದ್ದುಪಡಿ ಮಸೂದೆ ಏನಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ಕೊಡುವ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ಬಳಸ್ತೀನಿ ಯಾರೆಲ್ಲ ಲೈಕ್ ಮಾಡಿದಿರೋ ಲೈಕ್ ಮಾಡಿ ಹಾಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಯಾರೆಲ್ಲ ಕ್ಲಾಸಸ್ ನೋಡಿದಾರೋ ಎಲ್ಲರಿಗೂ